ಸಮಾಜದಲ್ಲಿ ಯಾವ ಹೆಣ್ಣುಮಕ್ಕಳಿಗೂ ಅವಮಾನ ಆಗಬಾರದು ರಾಸ್ಕಲ್ಸ್ ಇವತ್ತೆ ಇವರೆಲ್ಲರ ಆಟನೋ ಮುಗಿಸ್ಬಿಡ್ತೀನಿ ನಿಮಗೆ ಯಾವ ಪ್ರಾಬ್ಲಮ್ ಆಗೋದಿಲ್ಲ ರಿಲ್ಯಾಕ್ಸ್ ಆಗಿರಿ ರಮ್ಯಾ ಎಸ್ಐ ಬಾಬುಗೆ ಜೀಪ್ ರೆಡಿ ಮಾಡೋಕೆ ಹೇಳು ಇವಾಗಲೇ ಹೋಗಬೇಕು ಲೋ ಲಾಯರ್ ಸರ್ ಬರ್ತಾ ಇದ್ದಾರೆ ಇಲ್ಲ ಬಡ ಅದೇನಿಲ್ಲ ಏನು ಏನಾಯ್ತು ನಮ್ಮ ಸುಪೂರ್ಣ ಪೊಲೀಸರು ಹೊರದು ಜೀಪ್ ಅಲ್ಲಿ ಕರ್ಕೊಂಡು ಹೋದ್ರು ಸರ್ ಯಾಕಂತ ಅವನು ಮಾರೋ ಆಪ್ ಅಲ್ಲಿ ಕಲುಬೆರಕೆ ಮಾಡಿದಂತೆ ಪೊಲೀಸರು ಬಿಡ್ತಾರ ಅವನ್ನ ಅದಕ್ಕೆ ಕರ್ಕೊಂಡು ಹೋದ್ರು ಹಾ ಹಾ ಯಾವ ಸ್ಟೇಷನ್ಗೆ ಕರ್ಕೊಂಡು ಹೋಗಿದಾರ ಯಾರಿಗೆ ಫೋನ್ ಮಾಡ್ತಾ ಇದೀರಾ ಸರ್ ಏರಿಯಾ ಕೌನ್ಸಿಲರ್ಗೆ ಫೋನ್ ಮಾಡ್ತಿದೀನಿ ಹೊರ ಕರ್ಕೊಂಡು ಬರ್ತೀವಿ ಬಿಡು ಸರ್ ನಿಮ್ಮ ಯಾಕ ಸರ್ ಈ ಕೆಲಸ ಅವನು ಓಡಿರಿ ಬೈರಿ ಅವನು ತಿದ್ದಕೊಳ್ಳಲ್ಲ ಸರ್ ಅಂತವರ್ ಸಾಯಬೇಕು ಅದ ಸರಿ ಬಿಡು ಮೋಸ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ದೊಡ್ಡವರೇ ಹೇಳಿದ್ದಾರೆ ಅದ್ಯಾರೋ ದೊಡ್ಡವರು ದೊಡ್ಡವರು ಯಾರು ಅಂತ ಕೇಳ್ತಾ ಇದೀಯಾ ದಡ್ಡ ಪೇಪರ್ ಓದಬೇಕು ಅನ್ನೋದು ಅದಕ್ಕೆ ಇವರು ಬರೀ ಅವರವ್ರ ಬಗ್ಗೆ ಮಾತಾಡ್ತಾರೆ ಅಷ್ಟೇ ಪೇಪರ್ ಅಲ್ಲಿ ಓದ್ತಾನೆ ಇವನು ಪ್ರಧಾನಮಂತ್ರಿ ಹೆಸರೇ ಗೊತ್ತಿಲ್ಲ ಅದೇ ಗೊತ್ತಿರುತ್ತೆ ಪೂರ್ಣಿಮಾ ರಾವ್ ಅನ್ನೋ ಹುಡುಗಿ ಕೇಸ್ ಬಗ್ಗೆ ನೀನು ಯಾವತ್ತಾದ್ರೂ ಕೇಳಿದೀಯಾ ಗಂಡನಿಗೆ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸಿರೋ ಕೇಸು ಅದಕ್ಕೆ ಯೂಸ್ ಆಗಿರುವಂತ ಪಾಯ್ಸನ್ ಎಂಥದ್ದು ಗೊತ್ತಾ ಭಯಂಕರವಾದ ವಿಷಾನ ಹೊರಗೆ ಹಾಕುವಂತ ಹಾಗಲಕಾಯಿಯಿಂದ ಮಾಡಿರೋ ಬೇಳೆ ಸಾರು ಫ್ರೈ ಗೊಜ್ಜು ಅದನ್ನ ತಿಂದ್ರೆ ತಿಂದವನ್ ಮೇಲೆ ಹೋಗ್ತಾನೆ ಅಡುಗೆ ಮಾಡಿರೋರ್ಗೆ ಏನೂ ಆಗಲ್ಲ ಅದಕ್ಕೀಗ ನಾನೇನ್ ಮಾಡ್ಲಿ ಆ ರಘು ಹತ್ರ ಒಂದ್ ಕಿಲೋ ಮೀನ್ ತಗೊಂಡು ಹತ್ತು ಹದಿನೈದು ಒಣಮೆಣಸಿನಕಾಯಿ ಹಾಕಿ ಹುಡಸೆಹಣ್ಣು ಉಪ್ಪನ್ನ ಚೆನ್ನಾಗಿ ಹಾಕಿ ಬಿಸಿ ಬಿಸಿಯಾಗಿ ಫ್ರೈ ಮಾಡಿ ಕೊಟ್ಟೆ ಅಂತ ಇಟ್ಕೋ ಅದಷ್ಟನ್ನು ಖಾಲಿ ಮಾಡಿದ ಮೇಲೆ ನನಗೆ ಬೇರೆ ಕೆಲಸ ಅರ್ಥ ಆಯ್ತಾ ಇವತ್ತು ಮೀನೋನ್ ಬಂದಿಲ್ಲ ಆ ಬರ್ಲಿಲ್ವಾ ಏನೇ ಆದ್ರೂ ಬಂದೇ ಬರ್ತಿದ್ನಲ್ಲ ಅವನು ಯಾಕೆ ಬರ್ಲಿಲ್ಲ ಬಾಯೆಲ್ಲ ಒಂಥರ ಆಗ್ತಿದೆ ಯಾವ ಫ್ರೂಟ್ಸ್ ಇದೆ ಆ ಸುಬ್ಬುನ ಪೊಲೀಸ್ ಅರೆಸ್ಟ್ ಮಾಡಿದಾರೆ ಸೊ ಹಣ್ಣು ಮರವನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು ಮೀನ್ ಮರವನ್ನು ಕಣ್ಣಿಗೆ ಕಾಣಿಸ್ತಿಲ್ಲ ಏನ್ ನಡೀತಾ ಇದೆ ಜಗತ್ನಲ್ಲಿ ಈ ಆಪಲ್ ಮರವನ್ನು ಮೈಮುಟಕ್ ಬಂದ್ರೆ ಏನ್ ಮಾಡ್ಬೇಕು ಅವನ್ನ ಆಪಲ್ನ ತುಂಡು ತುಂಡಾಗಿ ಕತ್ತರಿಸಿದ ಹಾಗೆ ಅವನನ್ನು ಕತ್ತರಿಸಾಕ್ಬೇಕು ಇವತ್ತು ಮೀನ್ ತಿಂದ ಹಾಗೆ ಈ ಮೀನ್ ಅವನ್ ಎಲ್ಲಿ ಸತ್ನೋ ಏನೋ ಇನ್ನೂ ಬಂದಿಲ್ಲ ಹಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಲೋ ಸೆಕ್ರೆಟರಿ ನಮ್ಮ ಮೀನ್ ಮಾರೋರಿಗೂ ಇನ್ನೂ ಬಂದಿಲ್ವಲ್ಲ ನಮ್ಮ ದೇಶದಲ್ಲಿ ಮೀನುಗಳು ಸರಿ ಸಿಗ್ತಿಲ್ಲ ಅಂತ ಹೇಳಿ ವಿದೇಶಕ್ಕೆ ಹೋಗಿ ಬಲೆ ಬೇಸಿ ಸಮುದ್ರದಲ್ಲಿ ಮೀನ್ ಹಿಡಿದು ತರಕ್ ಹೋಗಿದಾನಂತೆ ಅವನ ಮೀನು ನಿಮಗೆ ತುಂಬಾ ರುಚಿಯಾಗಿದೆ ಅನ್ಸುತ್ತೆ ಅಲ್ವಾ ನಿಜವಾದ ಸಮಸ್ಯೆ ಏನು ಅಂತ ಇನ್ನೂ ನನಗೆ ಹೇಳಿಲ್ಲ ವಿಷಯ ಏನು ಅಂತ ನೀನ್ ಹೇಳಿಲ್ಲ ಅಂದ್ರೆ ನಿನಗೆ ನಾನು ಸಹಾಯ ಮಾಡೋದಕ್ಕಾಗಲ್ಲ ಸಾರಿ ನಾನು ನಿನ್ ಪ್ರಾಬ್ಲಮ್ ಏನು ಅಂತ ಓಪನ್ ಆಗಿ ಹೇಳಿದ್ರೆ ತಾನೆ ನಾನ್ ನಿನಗೆ ಹೆಲ್ಪ್ ಮಾಡೋಕ್ಕಾಗೋದು ನನ್ನ ಫ್ರೆಂಡು ಅನ್ಕೋ ನಿಜವಾಗ್ಲೂ ಏನ್ ನಡೀತು ಅಂತ ಹೇಳು ಪ್ಲೀಸ್ ಟೆಲ್ ಮಿ ನಡೆದಿದ್ದು ಐಪಿಸಿ 376 ವಾಟ್ ಆರ್ ಯು ಸೇಯಿಂಗ್ ವಾಸುಕಿ ಹೌದು ನಾನೇ ಬಲಿಯಾದವಳು
ನಿಜ ಹೇಳಬೇಕು ಅಂದ್ರೆ 14 ದಿವಸದ ಮುಂಚೆ ಈ ಅಪಾರ್ಟ್ಮೆಂಟ್ ಅಲ್ಲಿ ಸಂತೋಷವಾಗಿದ್ದಿದ್ದು ನಾನೇ. ಆ ಸಂತೋಷಗಳಿಗೆ ದೊಡ್ಡದಾಗಿ ಏನು ಕಾರಣಗಳಿಲ್ಲ. ರೋಹನ್ದು ಮೇನ್ ಆರ್ಗನ್ ನ ಆಪರೇಟ್ ಮಾಡಿ ಅಮ್ಮ ಬಿಡಮ್ಮ ಕಣ್ಣಿದೆ ಅಮ್ಮ ಅವ್ನಿಗೆ ಆಗ್ಬೇಕಾಗಿದ್ದೆ. ಏನೇ ಅಷ್ಟೊಂದು ಸೀರಿಯಸ್ ಆಗಿ ನೋಡ್ತಿದ್ಯಾ? ನಿನ್ನ ತೋಸೊಬ್ಬ ಜಾಗ್ರತೆ ಆಗಿರ್ಬೇಕು. ನಾನು ಇದೊಂದು ದೊಡ್ಡ ಕಥೆ ಅಂತ ಸಿನಿಮಾ ಮಾಡಿದ್ದಾರೆ. ಬರೋ ವಾರ ಬಾಕ್ಸ್ ಆಫೀಸ್ ಅಲ್ಲಿ ಈ ಸಿನಿಮಾನ ಒಗೆದು ಉಪ್ಪಾಕ್ಬೇಕು. ವಿಜಯವಾಡದಲ್ಲಿ ಹುಟ್ಟಿ ಕೆನಡಾದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಪಟ್ಟು ಬೆಂಗಳೂರಲ್ಲಿ ನೆಲೆಸಿ ಕೆಲಸ ಮಾಡ್ತಿರೋ ವಿಮಲಾ ಅನ್ನೋ 22 ವಯಸ್ಸಿನ ಹುಡುಗಿಯ ಪ್ರೇಮ, ಪ್ರೇಮ ವಿಫಲ, ಪ್ರತೀಕಾರ, ಈ ರೀತಿ ಮೂರು ಕೋನಗಳಲ್ಲಿ ಚಿತ್ರಿಸಿರುವಂತಹ ಶ್ರೀಪ್ರಿಯಾ ನಿರ್ದೇಶನದ ಮಾಲಿನಿ 22 ಮಹಿಳಾ ಹಕ್ಕಿಗೋಸ್ಕರ ಹೋರಾಡುವಂತಹ ಮುಖ್ಯವಾದ ಚಿತ್ರ ಇದು. ಅತ್ಯಾಚಾರ ಅವಮಾನದ ವಿರುದ್ಧ ಒಂದು ಹೆಣ್ಣು ಸಿಡಿದಿದ್ರೆ ಏನಾಗುತ್ತೆ ಅಂತ ಕಣ್ಣು ಕಟ್ಟೋ ಹಾಗೆ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಕನ್ನಡದಲ್ಲಿ ಇದೊಂದು ಹೊಸ ಪ್ರಯತ್ನ ಅಂತ ಹೇಳಿ ಯಾರೂ ಈ ಚಿತ್ರವನ್ನು ತಿರಸ್ಕರಿಸಲಿಲ್ಲ. ಅದ್ಭುತವಾದ ಚಿತ್ರ, ಶ್ರೀಪ್ರಿಯಾ ಅವರಿಗೆ ಶುಭಾಶಯ. ಡೈರೆಕ್ಟರ್ ಶ್ರೀಪ್ರಿಯಾ ನನಗೆ ಒಳ್ಳೆ ಫ್ರೆಂಡ್. ಅಂಕಲ್, ಇದ್ರೊಳಗಡೆ ನೀರ್ ಯಾರು ಹಾಕಿದ್ರು? ಅಯ್ಯೋ ಭಗವಂತ, ಎಳ್ನೀರಲ್ಲಿ ನೀರ್ ಹಾಕೋದ್ ನಿಲ್ಸಿ ಡ್ಯಾಮ್ ಅಲ್ಲಿ ನೀರ್ ಉಳಿಸಿದ್ರೆ ಕರೆಂಟ್ ಹೋಗೋದಾದ್ರೂ ತಪ್ಪುತ್ತೆ. ಗಾಂಜಾ ಸ್ಮೆಲ್ ಬರ್ತಾ ಇದೆ ಅಲ್ವಾ? ಈ ನಡುವೆ ಎಲ್ಲ ವಾಸನೆ ಬರ್ತಾ ಇರುತ್ತೆ. ಅಕ್ಷಯ್ ಎಲ್ಲಿದ್ದಾಳೆ? ನ್ಯೂ ಜನರೇಷನ್ ಅಲ್ಲಿ ಯಾರೂ ನಂಬಕ್ಕಾಗಲ್ಲ. ಜೋಕ್ ಮಾಡ್ಬೇಡ, ಬಾ ನೋಡೋಣ ಬಾ. ನನ್ಗೆ ಯಾಕೋ ಡೌಟ್ ಆಗ್ತಾ ಇದೆ, ಈ ಕಡೆಯಿಂದನೇ ಜಾಸ್ತಿ ವಾಸನೆ ಬರ್ತಾ ಇದೆ ಅಲ್ವಾ? ಇಲ್ಲಿ ಗಾಂಜಾ ಸೇದು ಅಂತವ್ರು ಯಾರಿದ್ದಾರೆ? ನಿನಗೊಂದು ವಿಷಯ ಗೊತ್ತಾ, ನಮ್ಮ ದೇಶದಲ್ಲಿ ಸಿಗುವಂತ ಒಳ್ಳೆ ಮಾಲ್ ಎಲ್ಲ ಎಕ್ಸ್ಪೋರ್ಟ್ ಆಗಿ ಫಾರಿನ್ ಹೋಗ್ತಿದೆ. ಇಲ್ಲಿ ಉಳಿಯೋದೆಲ್ಲ ವೇಸ್ಟ್, ಯೂಸ್ಲೆಸ್ ಸ್ಟಫ್. ಏಯ್, ಇಲ್ಲಿ ಬೀಡಿ ಸೇದವನು ಕಾಣಿಸ್ತಿಲ್ಲ. ಅರೆ, ನನಗೆ ಆ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ, ಆ ಕಡೆ ಹೋಗಿ ನೋಡಿ. ಅಲ್ಲಿ ಯಾರು ಇಲ್ಲ ಕಣೆ. ನಿಜ ಹೇಳು, ನೀನ್ ಯಾವತ್ತಾದ್ರೂ ಗಾಂಜಾ ಹೊಡೆದಿದ್ಯಾ? ಇಲ್ಲ ಅಂದ್ರೆ ಗಾಂಜಾ ಹೊಡಿದೆ ಇರೋ ನೀನು ಇದು ಗಾಂಜಾದ ಸ್ಮೆಲ್ ಅಂತ ಕರೆಕ್ಟ್ ಆಗಿ ಹೇಳ್ತಿದೆಯಲ್ಲ ಹೇಗೆ? ನಮ್ಮ ಅಣ್ಣನ್ಗೆ ಗಾಂಜಾ ಅಂದ್ರೆ ಅಷ್ಟು ಹುಚ್ಚು. ನಾನು ನಮ್ಮಪ್ಪ ಎಷ್ಟೊಂದ್ಸಲ ಹಿಡಿದಿದ್ದೀವಿ. ಓ, ಗಾಂಜಾ ಸ್ಪೆಷಲಿಸ್ಟ್ ನಮ್ಮ ಭಾವನವರು, ಆ ವಿಷಯ ನಾನು ಮರ್ತೇ ಬಿಟ್ಟಿದ್ದೆ. ಸಾರಿ, ಇವಾಗ ಅವರೆಲ್ಲಿದ್ದಾರೆ? ಹರಿದ್ವಾರ, ನೇಪಾಳ. ಅಯ್ಯೋ, ಅವ್ನು ಎಲ್ಲಿದ್ದಾನೋ ನಿನ್ಗ್ಯಾಕೆ? ಇಲ್ಲಿ ಯಾರು ಗಾಂಜಾ ಹೊಡಿತಾ ಇದಾರೋ ಅದನ್ನ ನೋಡು. ನನ್ಗ್ಯಾಕೋ ಶಾಂತಾಕನ್ ಮಗನ ಮೇಲೆ ಡೌಟ್. ಯಾರು? ಆರ್ಯಾನ. ಅವನು ಚಿಕ್ಕ ಹುಡುಗ ವಾಸುಕಿ, ಅದು ಅಲ್ಲದೆ ಅವ್ನ ಟೀಚರ್ ಮಗ. ಅವನು ಈ ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ನಿನ್ ಬಾ, ನಾನು ಬೆಳಿಗ್ಗೆ ಎದ್ದು ಅಮ್ಮನ್ ನೋಡ್ಬೇಕು. ಯಾಕೆ ನಾನು ಏನ್ ಹೇಳಿದ್ರು ನೀನ್ ನಂಬಲ್ಲ? ವಾಸುಕಿ ಅಕ್ಕನ್ ಸೆಂಟ್ ಸ್ಮೆಲ್, ಸುವಾಸನೆ ತುಂಬಿರೋ ಶೃಂಗಾರ ದೇವತೆ ಕಣೋ ಅವಳು. ಮೊಮ್ಮಗಳನ್ನ ನೋಡಿದ್ರೆ ಸಾಕು, ಸೊಸೆ ಅಂದ್ರೆ ಆಗಲ್ವಲ್ಲ. ನಿನ್ನೆಯ ಸೊಸೆ ಇವತ್ತಿನ ಅತ್ತೆ, ಇವತ್ತಿನ ಸೊಸೆ ನಾಳೆಯ ಅತ್ತೆ. ಈ ವಿಷಯ ಎಲ್ಲ ಗೊತ್ತಿದ್ದು ನೀವು ಅತ್ತೆ ಸೊಸೆ ಜಗಳ ಆಡ್ಕೊಂಡಿದ್ದೀರಲ್ಲ. ಜಾಸ್ತಿ ಕುಯ್ಬೇಡ, ಆ ಡಬ್ಬದಲ್ಲಿ ಕೇಕ್ ಇಟ್ಟಿದ್ದೀನಿ, ನಿಮ್ಮ ಅಮ್ಮಂಗೋಸ್ಕರ ಮಾಡಿರೋದು. ತಿಂತಾರ್ತಾನೆ? ಹೇಗಾದ್ರೂ ಮಾಡಿ ತಿನ್ನಿಸ್ತೀನಿ ಬಿಡು, ಹೋಗ್ಬರ್ತೀನಿ.